ಈಗಾಗಲೇ ರೈತರ ಸಾಲ ಮನ್ನಾ ಮಾಡಿರುವಂತಹ ಕುಮಾರಸ್ವಾಮಿ ಅವರು ಗೌರಿ ಗಣೇಶದ ಹಬ್ಬದ ಒಳಗಾಗಿ ರಾಜ್ಯದ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡುವುದಾಗಿ ಹೇಳಿದ್ದಾರೆ. ಮಂಡ್ಯದ ಸೀತಾಪುರದಲ್ಲಿ ಭತ್ತ ನಾಟಿ ಮಾಡಿ ಮಾತಾಡಿದಂಥ ಕುಮಾರಸ್ವಾಮಿ ಅವರು ನೀತಿ ಸಂಹಿತೆ ಇರುವ ಕಾರಣ ಯಾವುದೇ ಘೋಷಣೆಗಳು ಮಾಡಲಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಗೌರಿ ಗಣೇಶ ಹಬ್ಬದ ಒಳಗಾಗಿ ರೈತರ ಪರ ಬೃಹತ್ ಯೋಜನೆ ನೀಡೋದಾಗಿ ಭರವಸೆ ನೀಡಿದ್ದಾರೆ. ರೈತ ಮಹಿಳೆಯರು, ಸ್ಥಳೀಯ JDS ಶಾಸಕರು, ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿಗಳು ಭತ್ತದ ಗದ್ದೆಗೆ ಇಳಿದು ಭತ್ತದ ಪೈರು ನಾಟಿ ಮಾಡಿದ್ರು. ಮಾಧ್ಯಮದವರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಸಾಕಷ್ಟು ಜನ ಸ್ಥಳದಲ್ಲಿ ಇದ್ದ ಕಾರಣ ತಳ್ಳಾಟ ನೂಕಾಟ ಉಂಟಾಯಿತು. ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದ ಕಾರಣ ಮುಖ್ಯ ವೇದಿಕೆ ಏರುವ ಮುನ್ನವೇ ಅನೌಪಚಾರಿಕವಾಗಿ ಭಾಷಣ ಮಾಡಿದ CM ಇನ್ಮುಂದೆ ಬದುಕಿರೋವರೆಗೂ ಸೀತಾಪುರಕ್ಕೆ ಬಂದು ಭತ್ತ ನಾಟಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಭಿವೃದ್ಧಿಗೆ ತಾವು ಬದ್ಧ ಅಂತ ಪುನರುಚ್ಚರಿಸಿದ CM, ನಾನು ರೈತರ ಮನೆಯಿಂದ ಬಂದವನು, ನಿಮ್ಮ ಕಷ್ಟದ ಅರಿವು ನನಗಿದೆ, ನಿಮ್ಮ ಉದ್ದಾರಕ್ಕಾಗಿ ನಾವು ವಿವಿಧ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ, ನಮ್ಮ ಮೇಲೆ ಭರವಸೆ ಇಡಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ.